ಯಲಹಂಕ ಫ್ಲೈಓವರ್ ಗೆ ಸಾವರ್ಕರ್ ನಾಮಕರಣ ವಿವಾದ ಫ್ಲೈಓವರ್ ಉದ್ಘಾಟನೆ ಮುಂದೂಡಿಕೆ ಬೆನ್ನಲ್ಲೇ ಮತ್ತೊಂದು ವಿವಾದ ಶುರುವಾಗಿದೆ ಯಲಹಂಕ ಫ್ಲೈಓವರ್ ಮೇಲೆ ರಾರಾಜಿಸ್ತಾ ಇದೆ ಸಾವರ್ಕರ್ ಹೆಸರು ರಾತ್ರಿ ಫ್ಲೈಓವರ್ ಮೇಲೆ ಸಾವರ್ಕರ್ ಹೆಸರು ನಿನ್ನೆ ಸಂಜೆವರೆಗೂ ಫ್ಲೈಓವರ್ ಮೇಲೆ ಇರದ ಸಾವರ್ಕರ್ ಹೆಸರು ಫ್ಲೈಓವರ್ ರಸ್ತೆ ಮೇಲೆ ಬರೆದರು ವೀರ ಸಾವರ್ಕರ್ ಹೆಸರು ಫ್ಲೈಓವರ್ ಎಂಟ್ರಿಯ ರಸ್ತೆ ಮೇಲೆ ಮಿಂಚ್ತಾ ಇದೆ ಸಾವರ್ಕರ್ ಅವರ ಹೆಸರು ಫ್ಲೈಓವರ್ ರಸ್ತೆ ಮೇಲೆ सावरकर अवर हेसरु ईगा राराजिस्ता इदे सावरकर अवर हेसरन्न यलहंक फ्लैओवर गे इडलागुत्ते अन्नुवंत सुद्दि बहळ दोड्ड रीतियल्लि अदु निन्ने हरडित्तु अदाद नंतर अदन्न मुंदूडुवंत प्रयत्नगळु कूड आयितु अदक्के कारण कोट्टिद्दु कोरोना अदाद नंतर इवत्तु बेळग्गे नोडि मेल सेतुवे मेले वीर सावरकर मेल सेतुवे अंत हेळि बरेदे बिट्टिद्दारे सावरकर अवर जयंती इवत्तु तम्म 83ने वयस्सिन तनक अवरु जीविसिद्रु 1966र तनक बहुश भारतद इतिहासदल्लि यावोब्ब स्वातंत्र ಸಂಗ್ರಾಮಕ್ಕಾಗಿ ಹೋರಾಡಿದವರ ಪೈಕಿ ಸಾವರ್ಕರ್ ಅವರಷ್ಟು ವಿವಾದಕ್ಕೆ ಈಡಾದ ಮತ್ತೊಬ್ಬ ವ್ಯಕ್ತಿ ಎಲ್ಲೂ ಇಲ್ಲ ಶರತ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಯಾ ಶರತ್ ಫ್ಲೈಓವರ್ ಮೇಲೆ ಸಾವರ್ಕರ್ ಹೆಸರು ಫ್ಲೈಓವರ್ ನೋಡ್ತಾ ಇದ್ದೀವಿ ವಾಹನಗಳು ಓಡಾಡ್ತಾ ಇದೆ ಇವತ್ತು ಸಾವರ್ಕರ್ ಅವರ ಜನ್ಮದಿನ ನಿನ್ನೆ ಫ್ಲೈಓವರ್ ಗೆ ಸಾವರ್ಕರ್ ಅವರ ಹೆಸರಿಡಲಾಗುತ್ತೆ ಅಂತ ಹೇಳಿದ ತಕ್ಷಣ ಟ್ವೀಟ್ ವಾರ್ಗಳು ಶುರುವಾಯಿತು ಬೇಡ ಬೇಕು ಬೇಡ ಬೇಕು ಕೆಲವು ಕಡೆ ಅನೇಕ ಆರೋಪ ಪ್ರತ್ಯಾರೋಪಗಳು ಇಂದಿರಾ ಗಾಂಧಿ ಹೆಸರಿಡಬಹುದಂತೆ ರಾಜೀವ್ ಗಾಂಧಿ ಹೆಸರಿಡಬಹುದಂತೆ ಸಂಜಯ್ ಗಾಂಧಿ ಹೆಸರಿಡಬಹುದಂತೆ ಕಬ್ಬನ್ ಪಾರ್ಕ್ ಅಂತ ಹೇಳಬಹುದಂತೆ ಜೆಪಿ ನಗರ ಅಂತ ಹೇಳಬಹುದಂತೆ ಜಯಪ್ರಕಾಶ್ ನಾರಾಯಣ ರಸ್ತೆ ಅಂತ ಹೇಳಬಹುದಂತೆ ವೀರ ಸಾವರ್ಕರ್ದು ಯಾಕೆ ಹೆಸರಿಡಬಾರದು ಅನ್ನುವಂತ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಚರ್ಚೆಗಳು ಶುರುವಾಯಿತು ಅದಾದ ನಂತರ ಕಾರ್ಯಕ್ರಮವನ್ನು ಮುಂದೂಡಲಾಯಿತು ಇದೀಗ ಯಲಹಂಕ ಫ್ಲೈಓವರ್ ಅಲ್ಲಿ ವೀರ ಸಾವರ್ಕರ್ ಅವರ ಹೆಸರನ್ನು ಬರೆಯಲಾಗಿದೆ ಎಸ್ ಹೆಚ್ಚಿನ ಮಾಹಿತಿ ಏನಿದೆ ಜಯಪ್ರಕಾಶ್ ಸಾಕಷ್ಟು ವಿವಾದಕ್ಕೊಳಗಾಗಿರುವಂತದ್ದು ಒಂದು ಮೇಲ್ಸೇತುವೆಗೆ ಹೆಸರಿಡಬೇಕು ಅನ್ನೋದು ಆರೋಪ ರಾಜಕೀಯ ಪಕ್ಷಗಳು ಈಗ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದೆ ಅದು ಜಸ್ಟ್ ಒಂದು ಮೇಲ್ಸೇತುವೆಗೆ ಹೆಸರಿಡುವ ಸಲುವಾಗಿ ಅಂದುಕೊಂಡಂಗೆ ಇವತ್ತೆಲ್ಲವೂ ಕೂಡ ನಡೆದಿದ್ದರೆ ಇಷ್ಟೊತ್ತಿಗಾಗಲೇ ಈ ಮೇಲ್ಸೇತುವೆಗೆ ಹೆಸರಿಟ್ಟು ಉದ್ಘಾಟನೆ ಕೂಡ ಆಗಬೇಕಾಗಿತ್ತು ಆದರೆ ಸಾಂಕೇತಿಕವಾಗಿ ಈಗಾಗಲೇ ಎಲ್ಲ ವಾಹನಗಳು ಕೂಡ ಓಡಾಡ್ತಾ ಇದೆ ನಮ್ಮ ಕ್ಯಾಮೆರಾಮನ್ ಮೂವ್ ಮಾಡಿ ತೋರಿಸ್ತಾರೆ ಇದು ಯಲಹಂಕ ಬಳಿ ಇರುವಂತ ಸಂದೀಪ್ ಪುನ್ನಿ ಕೃಷ್ಣನ್ ರಸ್ತೆಯಲ್ಲಿರುವಂತ ಈ ನೂತನ ಮೇಲ್ಸೇತುವೆಗೆ ವೀರ ಸಾವರ್ಕರ್ ಹೆಸರಿಡಬೇಕು ಅಂತ ಸರ್ಕಾರ ಹೊರಟಿತ್ತು ಆದರೆ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಗಳು ಮತ್ತು ಕೆಲ ಸಂಘಟನೆಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಸೋ ಆ ಹಿನ್ನೆಲೆಯಲ್ಲಿ ಬರೀ ಮೇಲ್ಸೇತುವೆಗೆ ಅಂತ ಬಿಬಿಎಂಪಿ ಮುಂದಾಯಿತು ಆದಾಗ್ಯೂ ಕೂಡ ಕೊನೆಗೆ ಬಿಜೆಪಿಯಲ್ಲೇ ಸಾಕಷ್ಟು ವಿರೋಧ ಆಯಿತು ಇದಕ್ಕೆ ಸಾವರ್ಕರ್ ಅವರ ಹೆಸರೇ ಇಡಬೇಕು ಅನ್ನೋದನ್ನು ಪಟ್ಟು ಹಿಡಿದ್ರು ಈ ಹಿನ್ನೆಲೆಯಲ್ಲಿ ಮತ್ತೆ ರಾಜ್ಯ ಸರ್ಕಾರ ಅದನ್ನು ಯಾವ ವಿವಾದವೂ ಬೇಡ ಸದ್ಯಕ್ಕೆ ಕರೋನಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸದ್ಯಕ್ಕೆ ಬೇಡ ಉದ್ಘಾಟನೆ ಮುಂದೊಂದು ದಿವಸ ಮಾಡೋಣ ಅಂತ ಇವತ್ತಿನ ಉದ್ಘಾಟನೆ ಕಾರ್ಯಕ್ರಮವನ್ನು ಕೆಲ ದಿನಗಳ ಕಾಲ ಮುಂದೂಡಿಪಡ್ತು ಆದರೆ ಈಗ ಇಲ್ಲಿ ನಿನ್ನೆ ತಡರಾತ್ರಿ ರಾತ್ರೋರಾತ್ರಿ ಯಾರೋ ಸಾವರ್ಕರ್ ಹೆಸರನ್ನ ಬರ್ದೇ ಬಿಟ್ಟಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ ಯಾರು ಬರ್ದಿದ್ದಾರೆ ಅಂತ ಈಗಷ್ಟೇ ಪೊಲೀಸರು ಕೂಡ ಬಂದು ನಾವು ರಾತ್ರಿ 8 ಗಂಟೆ ತನಕ ಇದ್ವಿ ಯಾರು ಬರ್ದಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ವಿವಾದ ಆಯ್ತು ನಿನ್ನೆ ರಾತ್ರಿ ತನಕ ಒಂದ್ ಕಡೆ ಮುಂದೂಡಲ್ಪಟ್ಟಿತ್ತು ಬರೀ ಮೇಲ್ಸೇತುವೆ ಅಂತ ಹೇಳ್ತೀವಿ ಅಂತ ಹೇಳ್ತು ಬಿಜೆಪಿಯ ಸಚಿವರು ಸೇರಿದಂತೆ ಸಾಕಷ್ಟು ಶಾಸಕರು ಈ ಮೇಲ್ಸೇತುವೆಗೆ ಸಾವರ್ಕರ್ ಅವರ ಹೆಸರು ಇಟ್ಟೇ ಇಡ್ತೀವಿ ಅಂತ ಸಾಕಷ್ಟು ಟ್ವೀಟ್ ಕೂಡ ಮಾಡಿದ್ರು ಹಾಗೆ ಕೆಲ ಸಂಘಟನೆಗಳು ಕೂಡ ಸಂಘಟನೆಗಳು ಸೇರಿದಂತೆ ವಿರೋಧ ಪಕ್ಷದವರು ಕೂಡ ಆ ಒಂದು ಆಗ್ರಹ ಮಾಡಿದ್ರು ಯಾವುದೇ ಕಾರಣಕ್ಕೂ ಈ ಸೇತುವೆಗೆ ಸಾವರ್ಕರ್ ಅವರ ಹೆಸರನ್ನು ಇಡಬೇಡಿ ಅಂತ ಅಂತಿಮವಾಗಿ ನಿನ್ನೆ ತಡರಾತ್ರಿ ಯಾರು ಬರ್ತಿದ್ದಾರೆ ಅನ್ನೋದು ಇನ್ನೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಈ ಸೇತುವೆ ಮುಂಭಾಗದಲ್ಲಿ ಸ್ವತಂತ್ರ ವೀರ ಸಾವರ್ಕರ್ ಮೇಲ್ಸೇತುವೆ ಅಂತ ಈಗಾಗಲೇ ರಾತ್ರೋರಾತ್ರಿ ಬರ್ದಿರುವಂತದ್ದು ಈ ಒಂದು ಭಾಗ ಮಾತ್ರ ಅಲ್ಲ ಎರಡು ಭಾಗದಲ್ಲೂ ಕೂಡ ಈ ರೀತಿ ಬರೆದು ಹೋಗಿದ್ದಾರೆ ಜಯಪ್ರಕಾಶ್ थैंक यू निमेला माहितिगागि बहळ मुख्यवागि सावरकर अवर ई हेसरिन विवाद बहुश इन्नू एष्टु वर्षगळ काल मुंदुवरियुत्ते गोत्तिल्ल अंडमान कालापानि जैलल्लिद्दाग ब्रिटिशरिगे क्षमापणे पत्र बरकोट्टरु अन्नोदन्ने बहळ मुख्यवन्नागि माडलागता इदे नंबर 1
ಎರಡನೇದಾಗಿ ಮಹಾತ್ಮಾ ಗಾಂಧಿ ಅವರ ಹತ್ಯೆ ಸಂಚಿನಲ್ಲಿ ಇವರ ಪಾತ್ರ ಕೂಡ ಇತ್ತು ಅಂತ ಆದರೆ ಕೋರ್ಟ್ ಅದನ್ನ ನಿರಾಕರಿಸಿದ ಇತ್ತು ಅನ್ನೋ ಕಾರಣಕ್ಕಾಗಿ ಬಹಳ ದೊಡ್ಡ ವಿವಾದಾಸ್ಪದ ವ್ಯಕ್ತಿ ಸಾವರ್ಕರ್ ಅವರು ಆದರೆ ಒಂದು ವಿಚಾರವನ್ನ ಇಲ್ಲಿ ನೆನಪಿಟ್ಕೋಬೇಕು ಒಂದು ವಿಚಾರವನ್ನ ನಾನು ಹೇಳೋದಕ್ಕೆ ಬಯಸ್ತೀನಿ ನೋಡಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅನ್ನು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಹೆಸರು ಬದಲಾಯಿಸಿತು ಸರ್ಕಾರ ಆದರೆ ಈಗಲೂ ಕೂಡ ಅದನ್ನ ನಾಗರಹೊಳೆ ಅಂತಲೇ ಕರೆಯೋದು ಮೈಸೂರು ರೋಡ್ ಮೇಲ್ಸೇತುವೆಯನ್ನ ಅಲ್ಲಿ ನೀವು ನೋಡಿದಿರಿ ಬಿಜಿಎಸ್ ಹೆಸರಿದೆ ಆದರೆ ಜನ ಮೈಸೂರು ರೋಡ್ ಫ್ಲೈಓವರ್ ಅಂತಲೇ ಕರೆಯೋದು ಓಕೆ ಕೇವಲ ರಾಜಕೀಯಕ್ಕಾಗಿ ಕೇವಲ ರಾಜಕೀಯಕ್ಕಾಗಿ ಇದೆಲ್ಲವೂ ನಡೆಯುತ್ತಾ ಇದೆ ಮತ್ತೊಂದು ಕಡೆ ಸಾವರ್ಕರ್ನ ಜನ್ಮದಿನಕ್ಕೆ ಶುಭ ಕೋರಿದ್ದಾರೆ ಸಿಎಂ ಬಿಎಸ್ವೈ ಟ್ವೀಟ್ ಮಾಡಿದ್ದಾರೆ ಸಾವರ್ಕರ್ ಜನ್ಮದಿನಕ್ಕೆ ಅಸಾಧಾರಣ ದೇಶಭಕ್ತ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಅದ್ವಿತೀಯ ಚಿಂತಕ ಪ್ರಖರ ರಾಷ್ಟ್ರವಾದಿ ನಾಯಕ ಸಾವರ್ಕರ್ ಅವರನ್ನು ಓದಿದಾಗ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರನ್ನು ಓದಿದಾಗ ನಿಮಗೆ ಅನೇಕ ವಿಚಾರಗಳು ಬರುತ್ತೆ ಟೂ ಸ್ಟೇಟ್ಸ್ ಈ ವಿಚಾರಗಳು ಬಂದಿದ್ದು ಕೂಡ ಇವರಲ್ಲೇ ಆಮೇಲೆ ಇಂದಿಗೂ ಕೋಟ್ಯಾಂತರ ಜನರಿಗೆ ಇವರು ಬರೆದಿರುವಂಥದ್ದು ಸಶಕ್ತ ರಾಷ್ಟ್ರ ನಿರ್ಮಾಣದತ್ತ ತೊಡಗಿಸಿಕೊಳ್ಳಲು ಸಾವರ್ಕರ್ ಪ್ರೇರಣೆ ಆಮೇಲೆ ಆ ಜಾತಿ ಪದ್ಧತಿಯ ನಿರ್ಮೂಲನೆಗಾಗಿ ವಿಶೇಷವಾಗಿ ದಮನಿತರ ಪರವಾಗಿ ಬಹಳ ದೊಡ್ಡ ರೀತಿಯಲ್ಲಿ ಧ್ವನಿ ಎತ್ತಿದವರು ಕೂಡ